नंबिके नंबिकेल एम काम एम काम बेगने पास आगबस कड़ी वर्क बंद नंबिके उद्योग उद्योग सामर्थ्य नंबिके नंबिके मगरी नंबिके सामर्थ्य गो सामर्थ्य अनुगुण तैयार नोडको नंबिके पड़ता हिंदे मेडिकल फेल आगे मेडिकल फिटनेस जन आग मग ओडतल ओडता ओडता ऐन दुड कौतार दिन रात्रि मदलै ओडद मत कल तेरे गोतार आत्मविश्वास नंबिके जो आत्मविश्वास गो ना सिगे मत तेरे मेल कल प्रश्न निन्े चौकाट सर इव डिग्री कॉलेज हूर जरा नाले जर्तार पी वि हूँ इवर्गे क्वेश्चन केदू हेतीन यार ना वो जी के क्वेश्चन केते जनरल नॉलेज क्वेश्चन केते यार जनरल जनरल नॉलेज क्वेश्चन अस्ट जी के क्वेश्चन वंदे क्वेश्चन केते एंटर कहते गल यार अंदर अद क्वेश्चन वंदे क्वेश्चन कहते उत्तर को नी फस्ट आते फस्ट आते हाँ हाँ बा नी को बा नी मेल बा जोशप जोश थामस ऐन ओद्ते
ಎಂಕ ಮುಂದೇನಾಗಿ ಕ್ವಶನ್ ಕೇಳೇ ಬೇಡ ಕೇಳೆ. ಅವನಿಗೆ 500 ರೂಪಾಯಿ ಬಹುಮಾನ ಕೊಡ್ತೇನೆ. ನನ್ನ ಬಳಿ ಕ್ವಶನ್ ಏನೂ ಇಲ್ಲ, ಕ್ವಶನ್ ಜಿ ಕೆ ಕ್ವಶನೇ ಇಲ್ಲ. ನೀವು ಕೇಳು ಅಂದುಗಳೇ ಎಂಥದ್ದು ಕೇಳ್ತಾರೆ, ಏನು ಹೇಳಿಲ್ಲ ಅಂದ್ರೆ ಹೆಂಗ? ಇದು ಏನು ನಿಮ್ಗೆ ಆತ್ಮವಿಶ್ವಾಸ ಇಲ್ಲ ಅಂತ ತೋರಿಸ್ತದ? ಎದ್ದು ಬರುವುದೇ ಆತ್ಮವಿಶ್ವಾಸ ಮೊದಲನೇದಾಗಿ. ಮುಂದಿನ ಬೇರೆ ನೀವು ಎದ್ದು ನಿಂತು ಕೇಳಿಸೋರ ಅನ್ನೋದು ಕೇಳಿಸರ್ ನಾ ಹೇಳ್ತೇನೆ, ಅದು ಬರಲಿ ಬಿಡಲಿ ಅನ್ಸಾರ, ಅದೇ ಆತ್ಮವಿಶ್ವಾಸ. ಈ ಕೇಳ್ರಿ ಅಂತೀನಿ, ನಮಗೂ ಕೇಳ್ರಿ ಸರ್ ಅಂತೀರಿ. ನಾವು ಎಷ್ಟೋ ಜನ ಹಿಂಗೆ ಹಾಕ್ತೇವೆ, ಯಾರೋ ಈ ರೀತಿನೇ ಅವಕಾಶ ಪಡ್ಕೋತಾರ, ಮತ್ತೊಬ್ಬರು ಯಾರು ಅವಕಾಶ ಪಡ್ಕೋತಾರೆ ಈ ಜಗತ್ತಿನಾಗಾದ್ರೆ ಆತ್ಮವಿಶ್ವಾಸ ಇರುವ ವ್ಯಕ್ತಿ ಮಾತ್ರ. ಅವನು ಒಂದು ನಿಮ್ಮಿಂದ ಏನು ಕೇಳಿ ಸರ್ ಆಯ್ತು ಆನ್ಸರ್ ಹೇಳಿಲ್ಲ ಅಂದ್ರೆ ಏನಾಗ್ತದೆ ಹೇಳಿ, ಉತ್ತರ ಹೇಳಿಲ್ಲ ಏನ ಅವನು ಜೈಲಿಗೆ ಹಾಕ್ತಾರ, ಇಲ್ಲ ಕಾಲೇಜಿಂದ ಸಸ್ಪೆಂಡ್ ಮಾಡ್ತಾರ, ಏನಾಗ್ತದೆ ಹೇಳಿ? ಎಷ್ಟೋ ಸಲ ನಾವು ಮುಜುಗರ ಪಡ್ತೇವೆ, ಕಾಲೇಜ್ನಾಗ ಇರ್ತೀವಿ, ಎಂ ಕಾ ಮುಗಿದ್ರು ಕೂಡ ಒಬ್ಬರು ವೇದಿಕೆ ಮೇಲೆ ಬಂದು ಭಾಷಣ ಮಾಡ್ಲಕ್ಕೆ ಆಗಿಲ್ಲ ಇವತ್ತು ಕೂಡ. ಯಾಕೆ ಆಗಿಲ್ಲ ಅಂತಂದ್ರೆ ನಿಮ್ಮೊಳಗೆ ಆತ್ಮವಿಶ್ವಾಸ ಇಲ್ಲ. ನಾನು ಭಾಷಣ ಮಾಡಬಲ್ಲೆ, ನಾನು ಚೆನ್ನಾಗಿ ಮಾತಾಡಬಲ್ಲೆ, ಆ ಒಂದು ನಿಮ್ಮೊಳಗೆ ಆ ಕಾನ್ಫಿಡೆನ್ಸ್ ಇಲ್ಲ. ಅದಕ್ಕೆ ಎಷ್ಟೋ ಜನ ಒಮ್ಮೆ ಏನಿರ್ತದ ಭಾಷಣ ಮಾಡೋಕ್ಕೆ ಹೆಸರು ಕೊಟ್ಟಿರ್ತಾರೆ, ಆ ಸ್ಪರ್ಧೆ ದಿನನೇ ಅಬ್ಸೆಂಟ್ ಆಗಿಬಿಡ್ತಾರೆ. ಇನ್ನು ಕೆಲವ್ರಿಗೆ ಹೆಂಗಿರ್ತದಂದ್ರೆ 6ನೇ ನಂಬರ್ ಇರ್ತಾರೆ, 1ನೇ ನಂಬರ್ ಆಯಿತು, 2ನೇ ನಂಬರ್, 3ನೇದು ಇನ್ನೂ ಲೆಕ್ಕ ಹಾಕ್ತಿರ್ತಾರೆ. ಅವಾಗ ಅಲ್ಲಿ ಕೂತಲ್ಲೇ ಅವ್ರಿಗೆ ಟೆನ್ಷನ್ ಸ್ಟಾರ್ಟ್ ಆಗಿರ್ತದೆ, ಬತ್ತಪ್ಪ ನನ್ನ ಪಾಳೆ ಅಂತ ಹೇಳಿಕೆ. ಎಷ್ಟೋ ಸಲ ಹಿಂಗೆ ಆಗ್ತದ್ರ, ಯಾಕೆ ಹಿಂಗೆ ಈ ರೀತಿ ಆಗ್ತದಂತಂದ್ರೆ ನಮ್ಮ ಆತ್ಮವಿಶ್ವಾಸ ಕಡಿಮೆ. ಸರ್, ನಮ್ಮ ಆತ್ಮವಿಶ್ವಾಸ ಯಾಕೆ ಕಡಿಮೆ ಅದ, ಯಾಕೆ ನಾವು ಆತ್ಮವಿಶ್ವಾಸ ಇಲ್ಲ, ನಮ್ಮಲ್ಲಿ ಆತ್ಮವಿಶ್ವಾಸ ಇಲ್ಲ? ಅದಕ್ಕೆ ಬೇರೆ ಬೇರೆ ಕಾರಣಗಳದ. ಕೆಲವರು ಜಾತಿ ಕಾರಣಕ್ಕಾಗಿ ನಮ್ಮ ಆತ್ಮವಿಶ್ವಾಸ ಕಡಿಮೆ ಮಾಡ್ತಾರೆ, ನಾ ಈ ಜಾತಿ, ಅವ್ರು ಆ ಜಾತಿ, ಅವ್ರ ಹೆಣ್ಣು, ಇವ್ರ ಗಂಡು, ನಾನು ಬಡವ ಶ್ರೀಮಂತ, ಅವ್ರು ಚಂದಿದ್ದಾರ, ನಾ ಸುಂದರಿ ಇಲ್ಲ, ನಮ್ಮ ಬಡತನದ, ಅವ್ರು ಶ್ರೀಮಂತರದಾರ, ನಾನು ಎತ್ತರ ಇದ್ದೀನಿ, ಅವ್ರು ಗೆಡ್ಡಿದ್ದೀರಿ. ಈ ರೀತಿ ಆರ್ಥಿಕ ಕಾರಣಕ್ಕಾಗಿ ನಮ್ಮ ಆತ್ಮವಿಶ್ವಾಸ ಕಡಿಮೆ ಅದ, ಸಾಮಾಜಿಕ ಕಾರಣಕ್ಕಾಗಿ ನಮ್ಮ ಆತ್ಮವಿಶ್ವಾಸ ಕಡಿಮೆ ಅದ, ಧಾರ್ಮಿಕ ಕಾರಣಕ್ಕಾಗಿ, ಪ್ರದೇಶಕ್ಕಾಗಿ, ನಮ್ಮ ಭೌತಿಕಕ್ಕಾಗಿ, ನಮ್ಮ ನಾಲೆಜ್ ಸಾಲಿಂದ ನಾ ದಡ್ಡ ಇದ್ದೀನಿ, ನಾ ಆತ್ಮವಿಶ್ವಾಸ ಕಡಿಮೆ. ಈ ನನ್ನ ಈ ವಿದ್ಯಾರ್ಥಿನಿ ಜೀವನದಲ್ಲಿ ಯಾವತ್ತೂ ಇಂಥ ಒಂದು ಆತ್ಮವಿಶ್ವಾಸ ಕೊರಗಿರಬಾರ್ದು. ಇದು ಯಾಕೆ ಬರ್ತಂದ್ರೆ ಈ ರೀತಿ ಇರುವಂಥ ಕೀಳರಿಮೆ, ಇನ್ಫಿನಿಟಿ ಕಾಂಪ್ಲೆಕ್ಸ್ ಅಲ್ಲ, ಅತ್ಯಂತ ಅಪಾಯಕಾರಿ ನಮ್ಮ ವಿದ್ಯಾರ್ಥಿಗಳಿಗೆ. ಈ ಹೋಲಿಕೆ ಮಾಡ್ಕೊಳ್ಳೋದು ಇನ್ಫಿನಿಟಿ ಅಂದ್ರೇನು, ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡ್ಕೊಂಡು ನಮ್ಮ ಕಡಿಮೆ ತಿಳ್ಕೊಳ್ಳೋದು. ಯಾರೂ ಇಲ್ಲಿ ಕಡಿಮೆ ಇಲ್ಲ, ಎಲ್ಲರಿಗೂ ಅದೇ ಅವ್ರದ್ದೇ ಆದಂಥ ಒಂದು ಶಕ್ತಿ ಅದ, ಅವ್ರದ್ದೇ ಆದಂಥ ಸಾಮರ್ಥ್ಯ ಅದ, ಪ್ರತಿಯೊಬ್ಬರಲ್ಲಿ ಆ ಶಕ್ತಿ ದೇವರು ತುಂಬಿ ಕಳಿಸಿದ. ಆ ಶಕ್ತಿ ಕಂಡುಕೊಳ್ಬೇಕಾದ್ರೆ ನಿನ್ನೊಳಗೆ ಆ ಕೀಳರಿಮೆ ನಾಶ ಆಗಬೇಕು, ಆತ್ಮವಿಶ್ವಾಸ ಹೆಚ್ಚು. ಆಗ ನಾವು ಈ ಬದಿ ನಾವು ಯಾವುದೇ ಅಲ್ಲ, ಯಾವುದೇ ಕ್ಷೇತ್ರಕ್ಕೆ ಹೋದರೂ ಕೂಡ ನಾವು ಹೆಚ್ಚು. ಆಮೇಲೆ ಆ ಕಳ್ಳನು ಮಗ ಕಲ್ಲು ಯಾಕೆ ಇಟ್ಕೊಂಡು ಅಂತ ಹೇಳಂದ್ರೆ, ಓಡ್ತಾ ಓಡ್ತಾ ಏನು ಮಾಡ್ತಾನೆ, ಅಲ್ಲೊಂದು ಹಾಳು ಬಾವಿ ಇತ್ತು ಕಾಳಿನ್ಯಾಗ, ಅದನ್ನು ನೀರ ಹೋಗದ ಸಪ್ಪಳ ಆಯ್ತು. ಇಂದು ಓಡಿ ಬರ್ಲಕ್ಕಿತ್ತಿದ್ರಲ್ಲ, ಏ ಕಳ್ಳ ಭಯ ಬಿದ್ದ ಅಂತ ತಿಳ್ಕೊಂಡ ಇವ ಹೋಗಿ ಒಂದು ಗಿಡದ ಕೆಳಗ ಒಂದು ಕಂಟಿ ಪೋದೆ ಇತ್ತು, ಅಲ್ಲಿ ಹೋಗಿ ಅವನು ಇಸ್ರಂತ ಒಳತಂತ. ಅವರು ಬಾಯಿ ಸುತ್ತಾನೆ ಇದ್ರು, ಮಗ ಬಿದ್ದಾನ ಎಷ್ಟರ ತನ ಬಾಯಿ ಬೀಳ್ತಾನೆ ನೋಡ್ತೀನಿ. ಮೇಲೆ ಬರಲಿಲ್ಲ, ಇನ್ನೊಬ್ಬ ಅಂದ ಬಹುಶಃ ಕೆಸರ್ನಾಗ ಸಿಕ್ಕಿರ್ಬೇಕವ, ಕಲ್ಲ ಸಿಕ್ಕಿರ್ಬೇಕು, ಸತ್ತು ಹೋದವ, ಮುಂಜಾನೆ ಬಂದು ಹೆಣ ತೆಗೋಣ ಅಂತೇಳಿ ಒಬ್ಬ ಮಾತಾಡ್ದ. ಇವ ಏನು ಮಾಡಕತ್ತ, ಅಲ್ಲಿ ಹೋಗಿ ಕತ್ತದಾಗ ಅವ ವಿಶ್ರಾಂತಿ ಹೊಳಕತ್ತ. ಕೊನೆಗೆ ಏನು ಮಾಡ್ತಾರೆ ರೋಡಿ ಬಂದವರು,
ಹೆಂಗಿದ್ರು ಮುಗಿತಾ ಒಂದು ಜೀವನ ಅಂತೇಳಿ ಬೆಳಗ್ಗೆ ಬರೋಣ ಅಂತ ವಾಪಸ್ ಹೋದ್ರು. ನೋಡಿ ಆಗ ಇವ ಏನು ಮಾಡ್ತಾನ, ಮನೆಗೆ ಹೋಗ್ಬೇಕೀಗ, ಇನ್ನ ಕಾರಣಗದನ ಮನೆ ಇದೆಲ್ಲ. ಆಗ ನಾಲ್ಕನೇ ಸೂತ್ರ ಡಿ ಡೆಡಿಕೇಶನ್ ಇರುತ್ತೆ, ಶ್ರದ್ಧೆ. ಅವನು ಏನು ಮಾಡ್ತಾನ, ಶ್ರದ್ಧೆಯಿಂದ ಕಾಡಿನಾಗ ಹೋಗ್ಬೇಕಾದ್ರೆ ಕಾಡು ಪ್ರಾಣಿಗಳಿದ್ದು ಅವುಗಳನ್ನ ದಾಟಿಕೊಂಡು ಹೋಗ್ಬೇಕು. ಅದಕ್ಕೆ ಅಲ್ಲಿ ಕುಳಿತುಕೊಂಡು ಆಯುಧಗಳನ್ನು ತಯಾರು ಮಾಡಿಕೊಂಡ. ಆ ರೀತಿ ನಾವು ಏನೇ ಕೆಲಸ ಮಾಡಬೇಕಾದರೂ ನಮ್ಮ ಆಯುಧಗಳು ನಾವು ರೆಡಿ ಮಾಡ್ಕೋಬೇಕು. ಎದುರು ಆಯುಧಗಳು, ನಮ್ಮ ಆಯುಧಗಳು ಯಾವುದು, ನಾವು ಯಾವ ಕ್ಷೇತ್ರಕ್ಕೆ ಹೋಗ್ತೀವಲ್ಲ ಆ ಕ್ಷೇತ್ರಕ್ಕೆ ಬೇಕಾದಂಥ ನಾಲೆಜನ್ನು ಪಡೆದುಕೊಳ್ಳೋದು. ಅದನ್ನ ಹೆಂಗೆ ಪಡ್ಕೋಬೇಕಂದ್ರೆ ಡೆಡಿಕೇಶನ್, ಶ್ರದ್ಧೆಯಿಂದ ಇರಬೇಕು. ಹಾಗಾದ್ರೆ ಶ್ರದ್ಧೆ ಅಂದರೆ ಏನು ಸರ್, ಶ್ರದ್ಧೆ ಅಂದರೆ ಏನು? ಇವಾಗ ನೀನು ಪುಸ್ತಕ ಹಿಡಿದು ಓದ್ತಾ ಇರ್ತೀನಿ, ಓದುವಾಗ ಮೊಬೈಲ್ ರಿಂಗ್ ಆಗ್ತದೆ. ನಾನು ಪ್ರಶ್ನೆ ಕೇಳ್ತೀನಿ, ಓದೋದು ಬಿಟ್ಟು ಮೊಬೈಲ್ ತೊಗೋಬೇಕೋ ನಾವು ಏನು ಓದಿನಾಗ ಇನ್ವಾಲ್ ಆಗ್ಬೇಕು? ನೀವ್ಯಾರು ಓದೋ ರಿಂಗ್ ಟೋ ಆದ ಕೂಡ ಮಾತಾಡ್ತೇನೆ. ಯಾಕೆ ಹಿಂಗೆ ಯಾಕಂತಂದ್ರೆ ಶ್ರದ್ಧೆ ಇಲ್ಲ. ಶ್ರದ್ಧೆ ಇದ್ದ ವ್ಯಕ್ತಿ ಮೊಬೈಲ್ ಏನು ಮಾಡ್ತಾನೆ, ಸೈಲೆಂಟ್ ಮೋಡ್ ಹಾಕ್ತಾನೆ, ಓದಿನಲ್ಲಿ ತನ್ನನ್ನು ತೊಡಗಿಸ್ತಾನೆ, ಮುಗಿದ ನಂತರ ಮೊಬೈಲ್ ತೆಗೆದುಕೊಳ್ತಾನೆ. ನೀವೆಲ್ಲರೂ ನಾವು ನೋಡ್ತೀವಿ, ಕ್ಲಾಸ್ನಾಗ ನಡೆದಾಗ ಕೂಡ ಮೊಬೈಲ್ ಬಂತು, ಮೆಸೇಜ್ ಬರ್ತದೆ, ಅದಕ್ಕೆ ಫಸ್ಟ್ ರಿಪ್ಲೈ ಮಾಡೋ ಪ್ರಯತ್ನ ಮಾಡ್ತೀವಿ. ಯಾಕೆ ಈ ರೀತಿ ಆಗ್ಯದಂದ್ರೆ ನಮ್ಮ ಕೆಲಸದಲ್ಲೂ ಶ್ರದ್ಧೆ ಇಲ್ಲ. ಮೊಬೈಲ್ ಮಾಡೋ, ಮೊಬೈಲ್ ನೋಡ್ತಾರೆ ಮೊಬೈಲ್ ನೋಡಿ, ಓದ್ತೀನಿ ಅಂದರೆ ಓದಿ, ಟಿ ವಿ ನೋಡ್ತಾರೆ ಅಂದರೆ ಟಿ ವಿ ನೋಡಿ. ಯಾವ ಕೆಲಸ ಮಾಡಾಗ 100% ನಿಮ್ಮನ್ನು ತೊಡಗಿಸ್ಕೊಳ್ಳೋದಲ್ಲ ಅದೇ ಶ್ರದ್ಧೆ. ಅರ್ಧ ಮತ್ತು 50-50, 20-20 ಮ್ಯಾಚಲ್ಲಿದು 100% ಮಾಡೋ ಕೆಲಸದಲ್ಲಿ ನಿಮ್ಮ ನೀವು ತೊಡಗಿಸ್ಕೊಳ್ಳೋದಲ್ಲ ಅದಕ್ಕೆ ನಮ್ಮ ಶ್ರದ್ಧೆ ಅಂತ ಕೇಳಿ. ಆ ಶ್ರದ್ಧಾ ನಿಮ್ಮೊಳಗೆ ಬೇಕು, ಡೆಡಿಕೇಶನ್ ಬೇಕು. ಏನೇ ಕೆಲಸ ಮಾಡಿದ್ರು ಆ ಒಂದು ಶಕ್ತಿ ಬೇಕೇ ಬೇಕು ನಿಮ್ಮ. ನಾವು ಈಗ ನೀವು MCOM ಇದ್ದೀರಿ, BCOM ಇದ್ದೀರಿ, ನನ್ನ ಒಂದು ವಿನಂತಿ ನಿಮ್ಮಲ್ಲಿ ಏನಪ್ಪ ಅಂತಂದ್ರೆ, ನೀವು ಏನು ಸ್ಟಡಿ ಮಾಡ್ತಿರಲಿ ಇವತ್ತಿನಿಂದ ಅರ್ಧ ತಾಸರು ಓದು, ಒಂದು ತಾಸರು ಓದು. ನೀ ಯಾವ ಸಬ್ಜೆಕ್ಟ್ ಹಿಡಿದಿರ್ತಲ್ಲ ಅದು ಮುಗಿತನ ಇನ್ನೊಂದು ಸಬ್ಜೆಕ್ಟ್ ಹಿಡಿಯುವ. ಈಗ ನಿಮ್ಮದು MCOM, ನಾವು ಇದ್ದಾಗ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಇತ್ತು, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಇತ್ತು, ಕಾಸ್ಟಿಂಗ್ ಇತ್ತು, ಇನ್ಕಮ್ ಟ್ಯಾಕ್ಸ್ ಇತ್ತು. ನಾವು MCOM ಓದೋ 4 ಸಬ್ಜೆಕ್ಟ್ ಇದ್ದವು. ಈಗ ಯಾವ ರೀತಿ ಅದೋಗದು, ನೀನು ಇನ್ಕಮ್ ಟ್ಯಾಕ್ಸ್ ಓದುವಾಗ ಪರ್ಫೆಕ್ಟ್ ಇನ್ಕಮ್ ಟ್ಯಾಕ್ಸ್ನೇ ಪ್ರಾಕ್ಟೀಸ್ ಮಾಡು, ಅವು ಬಿಟ್ಟು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಬಗ್ಗೆ ತಿಳ್ಕೊಳ್ಸೋದ. ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಓದ್ಲಿಕ್ಕೈತಲ್ಲ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಮುಗಿತನ ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್ ಬಗ್ಗೆ ವಿಚಾರ ಮಾಡುವ. ನಾವು ಏನು ಮಾಡ್ತಿರ್ತೀವಿ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಓದ್ತಾ ಇದ್ದಾಗ ಏ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಉಳಿತದನೋ, ಇನ್ಕಮ್ ಟ್ಯಾಕ್ಸ್ ಉಳಿತದನೋ, ಇದನ್ನು ಮತ್ತೆ ಅರ್ಧ ತಾಸು ಅದನ್ನು ಓದೋದು, ಅರ್ಧ ತಾಸು ಇದನ್ನು ಓದೋದು, ಈ ರೀತಿ ಆಗಬಾರ್ದು. ನೀವು ಯಾವ ಸಬ್ಜೆಕ್ಟ್ ಹಿಡಿದಿರ್ತಿರಲ್ಲ ಆ ಸಬ್ಜೆಕ್ಟ್ ಪೂರ್ಣ ಮಾಡುತ್ತಾನ ಅದನ್ನ ಒಳಗೆ ಇನ್ವಾಲ್ವ್ ಆಗಬೇಕು, ಇದು ಡೆಡಿಕೇಶನ್. ಆ ರೀತಿ ಆ ಕಳ್ಳನ ಮಗ